वेलकम बैक टू मई चानल वीडियो साकु जन कमेंट अदर बे आलरेडी तमेल चेकी नानू विषय हाकदीन स्क्रीन हाकदीन स्वल्प लेट पर्वा इंत मूर् जन पक् बरते याके संपूर्ण महिता वीडियो को दयु यार चानल सब्सक्रेबी दयु सब्सक्रेबी वीडियो को लाइक को मरीबे वीडियो स्किपे पूर्तिया नो ओके अर्धपर्ध वीडियो नोड़ मध्यदेव कमेंट हाक क्लियरेन्गल ओके अंतर ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಗಳು ನಾವು ಇದರ ಬಗ್ಗೆ ಮಾಡ್ ಹಾಕಿದ್ರು ಕೂಡ ನಮ್ಮದೆಲ್ಲ ದಾಖಲಾತಿಗಳು ಸರಿ ಇದೆ ಎಲ್ಲದೂ ಸರಿ ಇದೆ ಅದರ ಸೀಡಿಂಗ್ ಆಗಿದೆ ಆದರೂ ಕೂಡ ಇನ್ನು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಇನ್ನು ಹಣ ಬಂದಿಲ್ಲ ಎಲ್ಲ ಸರಿ ಇದ್ದವರಿಗೂ ಕೂಡ ಗವರ್ನಮೆಂಟ್ ನವರು ಇನ್ನು ಕೂಡ ಹಣವನ್ನ ಜಮಾ ಮಾಡಿಲ್ಲ ಗವರ್ನಮೆಂಟ್ ನವರು ಜಮಾ ಮಾಡಿದ್ರು ಕೂಡ ಬ್ಯಾಂಕ್ ಇಂದ ನಿಮ್ಮ ಖಾತೆಗೆ ಇನ್ನು ಬಂದಿಲ್ಲ ಓಕೆನಾ ನಿಮ್ಮದೆ ಪ್ರತಿಯೊಂದು ದಾಖಲೆಗಳು ಮತ್ತೆ ನೀವು ಕೊಟ್ಟಿರತಕ್ಕಂತ ಅರ್ಜಿ ಎಲ್ಲವೂ ಸರಿ ಇದ್ದರೂ ಕೂಡ ಇನ್ನು ಸಾಕಷ್ಟು ಜನರಿಗೆ ಓಕೆನಾ ಕೆಲವೊಬ್ಬರಿಗೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ಟು ಅವರಿಗೆ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತರಿಗೆ PDF ಅನ್ನು ಕಳಿಸಿದ್ದಾರೆ ಆ PDF ಅಲ್ಲಿ ನಿಮ್ಮ ಊರಿನ ನಿಮಗೆ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತರನ್ನ ವಿಚಾರಿಸಿ ಅದರಲ್ಲಿ ಏನಾದರೂ ನಿಮ್ಮ ಹೆಸರು ಇದೆಯಾ ಅಂತ ಸೀಡಿಂಗ್ ಅಂದ್ರೆ ಆಲ್ರೆಡಿ ಸೀಡಿಂಗ್ ಆಗಿದೆ ಬಟ್ ಲೇಟ್ ಆಗಿ ಆಗಿರೋರದು ಸೀಡಿಂಗ್ ನಾಟ್ ಸೀಡೆಡ್ ಅಂತ ಬರ್ತಾ ಇದೆ ಓಕೆನಾ ಲೇಟ್ ಆಗಿ ನೀವು ಸೀಡಿಂಗ್ ಮಾಡಿದ್ರೆ ಅವರು ಆ ಡಾಟಾದ ಅಲ್ಲಿ ಅರ್ಜಿ ಹಾಕಿದ ದಿನದ ಡಾಟಾವನ್ನು ತಗೊಂಡು ಸೀಡಿಂಗ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಬಟ್ ಕೆಲವೊಬ್ಬರು ಸೀಡಿಂಗ್ ಆಗಿದ್ರು ಕೂಡ ಅಲ್ಲಿ ನಾಟ್ ಸೀಡೆಡ್ ಅಂತ ತೋರಿಸ್ತಾ ಇರೋ ಕಾರಣ ಇಷ್ಟೇ ಗೊತ್ತಾಯ್ತಲ್ಲ ಕ್ಲಿಯರ್ ಆಯ್ತಲ್ಲ ನಿಮಗೆ ಆ ಡೇಟಲ್ಲಿ ಅವರಿಗೆ ಆ ಡಾಟಾ ತೊಗೊಂಡಾಗ DBT ಡಾಟಾ ತೊಗೊಂಡಾಗ ನಾಟ್ ಸೀಡೆಡ್ ಅಂತ ತೋರಿಸಿದೆ ಅವರಿಗೆ 30ನೇ ತಾರೀಕು ಏನು ಹಣ ಜಮಾ ಮಾಡಿದಾರಲ್ಲ 30ನೇ ತಾರೀಕಿಗೆ ಗೌರ್ಮೆಂಟ್ ಎಲ್ಲರ ಒಂದು ಖಾತೆಗೆ ಜಮಾ ಮಾಡಿದ್ದಾರೆ ಬಟ್ ಆದರೆ ಬ್ಯಾಂಕಿಂದ ನಿಮ್ಮ ದಾಖಲೆ ಸರಿ ಇರಲಿ ಸರಿ ಇದ್ದೇ ಇರಲಿ ಬ್ಯಾಂಕಿಂದ ಆ DBT ಗೆ ಹೋಗ್ಬಿಡಿದೆ ಅಮೌಂಟು ಸರಿ ಇದ್ದವರಿಗೆ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಲೇಟ್ ಆಗ್ತಿದೆ ಓಕೆನಾ ಆ ಪಾಯಿಂಟ್ ಫಸ್ಟ್ ಕ್ಲಿಯರ್ ಆಮೇಲೆ ಯಾರ್ಯಾರಿಗೆ ರಿಜೆಕ್ಟ್ ಆಗಿದೆಯಲ್ಲ ಅವ್ರು ಗಮನಿಸಬೇಕಾಗಿದೆ ಏನಂದರೆ ನೀವು ಅರ್ಜಿ ಪರ್ಫೆಕ್ಟಾಗಿ ಸಲ್ಲಿಸಿದ್ದೀರಾ ನಿಮ್ಮ ಅರ್ಜಿಯಲ್ಲಿ ಏನೂ ದೋಷ ಇಲ್ಲ ಎಲ್ಲ ಸರಿ ಇದೆ ನಿಮಗೆ ಈ ಸ್ವೀಕೃತಿ ಪತ್ರ ಮಂಜೂರಾತಿ ಪತ್ರ ಕೂಡ ನಿಮಗೆ ಬಂದಿದೆ ಅಂದರೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ನಿಮಗೆ ಅದರ ಬಗ್ಗೆ ಮಾಹಿತಿನೇ ಇಲ್ಲ ಆಧಾರ್ ಸೀಡಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂದರೆ ಆವಾಗ ನಿಮ್ಮದು ಈ ಸ್ವೀಕೃತಿ ಪತ್ರ ಇದೆ ಅಂದ್ರೆ ಅಂತವರಿಗೆ ಬರೋದು ಲೇಟ್ ಆಗಬಹುದು ಬಟ್ ಬಂದೇ ಬರುತ್ತೆ ನಾವು ಕೊಟ್ಟೆ ಕೊಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಹಾಗಾಗಿ ಮೊದಲನೇದಾಗಿ ಅರ್ಜಿ ಸ್ವೀಕೃತಿ ಪತ್ರವನ್ನು ಇಟ್ಕೊಂಡಿರಿ ನಿಮಗೆ ಬಂದೇ ಬರುತ್ತೆ ಎರಡನೇದಾಗಿ ನಿಮ್ಮ ಅರ್ಜಿ ಸ್ಟೇಟಸ್ ಏನಾದರೂ ಬಾಕಿ ಇದೆ ಅರ್ಜಿ ರಿಜೆಕ್ಟ್ ಆಗಿದೆ ಆ ರೀತಿ ಏನಾದರೂ ಬಂದಿದೆಯಾ ನಿಮಗೆ ಇವಾಗ ಬರ್ತಾ ಇಲ್ಲ ಮೆಸೇಜು ನಿಮಗೆ 8147500500 ಮೆಸೇಜ್ ಮಾಡಿದಾಗ ನಿಮಗೆ ಈ ರೀತಿ ಮೆಸೇಜ್ ಎರಡನೇದು ಕಾಣಿಸ್ತಾ ಇದೆಯಲ್ಲ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ನಿಮಗೆ ಮೆಸೇಜ್ ಬಂದಿತ್ತು ಅಂದರೆ ಅದು ಎರಡನೇ ಕ್ಲಾರಿಟಿ ನಿಮಗೆ ಅರ್ಜಿಯಲ್ಲಿ ಏನೂ ದೋಷ ಇಲ್ಲ ಎಲ್ಲ ಸರಿ ಇದೆ ನೋ ಪ್ರಾಬ್ಲಮ್ ನನ್ನ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ನೀವು ಧೈರ್ಯವಾಗಿರ್ಬೋದು ಒಂದು ಸ್ವೀಕೃತಿ ಪತ್ರ ತೊಗೊಂಡ್ರೆ ನೀವು ಅಲ್ಲಿ ಫಸ್ಟ್ ಸ್ಟೆಪ್ ಆಯಿತು ಸೆಕೆಂಡ್ ಸ್ಟೆಪ್ಪು ನಿಮ್ಮ ಅರ್ಜಿ ಸಬ್ಮಿಟ್ ಆಗಿದೆ ಸಕ್ಸಸ್ಫುಲ್ ಆಗಿದೆ ಏನು ಸಮಸ್ಯೆ ಇಲ್ಲ ಅಂತ ಮೂರನೇ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮ ಆಧಾರ್ ಸೀಡಿಂಗು ಆಧಾರ್ ಸೀಡಿಂಗು ನೀವು ಮೊದಲನೇ ನಿಮ್ಮದು ಆಗಿ ಹೋಗಿರ್ಬೋದು ಓಕೆನಾ ನಂದು ಈಗ ಆಲ್ರೆಡಿ ನಾವು ಸಾಕಷ್ಟು ಈ ಥರ ರಿಜೆಕ್ಟ್ ಆಗಿದೆಯಾ ನಿಮ್ಮದು ಹಣ ಇನ್ನೂ ಬಂದಿಲ್ಲ ಅಂದರೆ ನಿಮಗೆ ಈ ಥರ ರಿಜೆಕ್ಟ್ ಆಗಿರ್ಬೋದು ಇಲ್ಲ ಅಂದರೆ ನಿಮ್ಮದು ಆಧಾರ್ ಸೀಡಿಂಗ್ ಆಗಿದೆ ಈ ರೀತಿ ನಾವು ವೀಡಿಯೋ ಮಾಡಿದಾಗ ಸಾಕಷ್ಟು ಜನರು ಎಲ್ಲ ಸರಿ ಇದೆ ಬಂದಿಲ್ಲ ಬಂದಿಲ್ಲ ಅಂತಿದ್ದಾರೆ ಶೇಕಡ ಇನ್ನೂ 35-40% ಜನರಿಗೆ ಹಣನೇ ಬಂದಿಲ್ಲ ಅದು ನಿಮ್ಮದು ಎಲ್ಲ ಸರಿ ಇದ್ದರೂ ಕೂಡ ನಿಮಗೆ ಯಾಕೆ ಹಣ ಬಂದಿಲ್ಲ ಅಂದರೆ ಡೈಲಿ ಬ್ಯಾಂಕಲ್ಲಿ ಇಂತಿಷ್ಟು ಜನಗಳಿಗೆ ಡೆಪಾಸಿಟ್ ಮಾಡಬೇಕು ದಿನಕ್ಕೆ ಒಂದು 50,000 ಜನರಿಗೆ ಮಾತ್ರ DBTಯಿಂದ ಅಮೌಂಟ್ ಹಾಕಬೇಕು ಅಂತ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಪ್ರಕಾರ ಇನ್ನೂ ಕೂಡ ಹಾಕ್ತಾನೆ ಇದ್ದಾರೆ ನಿನ್ನೆ ಮೊನ್ನೆ ಈಗ 3 ದಿನದಿಂದ ಈ ರೀತಿ ಬರ್ತಾನೇ ಹೋಗ್ತಾ ಇದೆ ಜನರಿಗೆ ಯಾವಾಗ ನಿಮ್ಮ ಒಂದು ನಿಮ್ಮ ಒಂದು ಟರ್ನ್ ಯಾವಾಗ ಬರುತ್ತೋ ಆವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಯಾವುದೇ ರೀತಿ ಭಯಬೇಡ ಯಾರದು ಎಲ್ಲ ಸರಿ ದಾಖಲಾತಿಗಳು ಸರಿ ಇರೋರದು ಇನ್ನೂ ಕೂಡ ಆಧಾರ್ ಸೀಡಿಂಗ್ ಬಗ್ಗೆ ನಿಮಗೆ ಮಾಹಿತಿನೇ ಇಲ್ಲ ಅಂದರೆ ಆಲ್ರೆಡಿ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ಆಧಾರ್ ಸೀಡಿಂಗ್ ಚೆಕ್ ಮಾಡೋದು ಸಂಪೂರ್ಣ ಬದಲಾಗಿದೆ ನಿಮಗೆ ಯಾವ ರೀತಿ ಚೆಕ್ ಮಾಡೋದು ಅಂತ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ಔಟ್ ಮಾಡಿ ಹಾಗೆ ಈ ಮೂರು ವಿಷಯಗಳನ್ನು ಗಮನವಿಟ್ಟು ನೋಡ್ಕೊಳ್ಳಿ ಈಗ ನಿಮಗೆ ಸದ್ಯಕ್ಕೆ ಮೆಸೇಜ್ ಬರ್ತಾ ಇಲ್ಲ ಬಟ್ ಆವಾಗಲೇ ನೀವು ಚೆಕ್ ಮಾಡಿದ್ರಿ ಅಂದರೆ ನಿರ್ಭಯವಾಗಿರಿ ಏನೂ ತೊಂದರೆ ಇಲ್ಲ ನಿಮಗೆ ಸ್ವೀಕೃತಿ ಪತ್ರ ಇದೆ ನಿಮಗೆ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಮೆಸೇಜ್ ಬಂದಿದೆ ಆಧಾರ್ ಸೀಡಿಂಗ್ ಆಗಿದೆ ಇಷ್ಟನ್ನು ತಿಳ್ಕೊಂಡ್ರೆ ನಿಮಗೆ ಸ್ವಲ್ಪ ದಿನ ಲೇಟ್ ಆಗುತ್ತೆ ಯಾಕೆಂದರೆ ಈಗ 70% ಜನಗಳಿಗೆ ಆಗಿದೆ ಅಂದರೆ ಇನ್ನು 30% ಜನಗಳಲ್ಲೇ ಒಂದು 10% ರಿಜೆಕ್ಷನ್ ಆಗಿರೋರು ಇರ್ಬೋದು ಇನ್ನು 20% ಜನಗಳಿಗೆ ಬಾಕಿ ಇದೆ ಅಷ್ಟೇ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾನೆ ಹೋಗ್ತಾಯಿದ್ದಾರೆ ಹಾಗೆ ಆಗುತ್ತೆ ನಿಮಗೂ ಬರುತ್ತೆ ವೆಯ್ಟ್ ಮಾಡಿ ಜಸ್ಟ್ ತಾಳ್ಮೆಯಿಂದ ವೆಯ್ಟ್ ಮಾಡಿ ಬಂದೇ ಬರುತ್ತೆ ಒಂದು ಸರಿ ಬಂತು ಅಂದರೆ ನಿಮ್ಮ ಅಕೌಂಟ್ ಎಲ್ಲ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಎವ್ರಿ ಮಂತು ಬರ್ತಾ ಹೋಗುತ್ತೆ ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಇದಕ್ಕೊಂದು ಲೈಕ್ ಕೊಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್